ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಗೆ ಹಲವಾರು ವರ್ಷಗಳಿಂದ ನಾನು ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅದಕ್ಕೆ ಕೋವಿಡ್ನ ಒಂದು ಅನಾಹುತಗಳಾದಂಥ ಸಂದರ್ಭಗಳಿರ್ಬೋದು ಮತ್ತು ಆ ಒಂದು ಮಳೆಯ ಅನಾಹುತಗಳಿಂದ ಈ ಭಾಗದಲ್ಲಿ ನಾನೇನು ಪ್ರವಾಸ ಮಾಡಲಿಕ್ಕಾಗಿರಲಿಲ್ಲ. ಕಳೆದ 5 ದಿನಗಳಿಂದ ರಾಯಚೂರು ಜಿಲ್ಲೆಯಲ್ಲಿ ನನ್ನ ಪಂಚರತ್ನ ರಥಯಾತ್ರೆಯ ಕಾರ್ಯಕ್ರಮಗಳು ನಡೀತಾ ಇದೆ. ಗುರುಗಳು ಇವತ್ತು ಬಹುಶಃ ನನ್ನ ಪಂಚರತ್ನ ಕಾರ್ಯಕ್ರಮಗಳ ರಥಯಾತ್ರೆಗೆ ಮತ್ತು ಆ ಕಾರ್ಯಕ್ರಮಗಳ ಯಶಸ್ಸಿಗೆ ನನಗೆ ಆಶೀರ್ವಾದವನ್ನು ಮಾಡಲಿಕ್ಕೆ ಹಲವಾರು ವರ್ಷಗಳ ನಂತರ ಅವರೇ ಪ್ರೇರಣೆ ಕೊಟ್ಟು ಕರೆಸ್ಕೊಂಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ನಾಡಿನ ಜನತೆಯ ಕಷ್ಟಗಳನ್ನು ಬಗೆಹರಿಸ್ತಕ್ಕಂಥ ಪ್ರತಿ ಕುಟುಂಬಗಳ ನೆಮ್ಮದಿಯ ಬದುಕನ್ನು ನಮ್ಮ ರಾಜ್ಯದಲ್ಲಿ ನಾವು ಕಾಣಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ ಏನಿದೆ. ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ನಾನು ಪ್ರಾರ್ಥನೆ ಸಲ್ಲಿಸಿರ್ತಕ್ಕಂಥದ್ದೇ ನಾನು ಏನು ಒಂದು ಗುರಿ ಇಟ್ಟು ಹೊರಟಿದ್ದೇನೆ. ಆ ಗುರಿಯಲ್ಲಿ ಸಂಪೂರ್ಣ ಯಶಸ್ಸನ್ನು ನಾಡಿನ ಜನತೆಯ ಬದುಕನ್ನು ಕಟ್ಟತಕ್ಕಂಥದ್ದಕ್ಕೆ ತಮ್ಮ ಒಂದು ಅನುಗ್ರಹವನ್ನು ಕೊಡಿ ಅಂತಕ್ಕಂಥದ್ದನ್ನು ಕೇಳ್ಕೊಂಡಿದ್ದೇನೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾನು ಮತ್ತು ಅನಿತಾ ಕುಮಾರಸ್ವಾಮಿಯವರು ನಾವೇನು ಧರ್ಮಪತ್ತಿದ್ದಾರೆ ನಾವು ಬಂದು ಇವತ್ತು ದೇವರ ದರ್ಶನ ಇವತ್ತು ದಂಪತಿಯರ ಸಮೇತ ಬಂದು ಪಡೆದಿದ್ದೇನೆ. ಏನು ಗುರಿ ಸರ್? ಗುರಿ ನಾಡಿನ 6.5 ಕೋಟಿ ಜನತೆಯ ಮುಂದೆ ಹೇಳ್ತಾ ಇದ್ದೇನಲ್ಲ, ಸ್ವತಂತ್ರ ಸರ್ಕಾರವನ್ನು ಕೊಡಿ, ಇಡೀ ರಾಜ್ಯದಲ್ಲಿ ಪ್ರತಿ ಕುಟುಂಬಗಳ ಆದಾಯ 15,000 ರೂಪಾಯಿಗಳು ಕನಿಷ್ಠ ಬರ್ತಕ್ಕಂಥದ್ದಕ್ಕೆ ಯಾವ ಕುಟುಂಬಗಳು ಇವತ್ತು ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಕ್ಕಂಥ ರೀತಿಯಲ್ಲಿ ಇಡೀ ರಾಜ್ಯದ ಕುಟುಂಬಗಳ ಒಂದು ನೆಮ್ಮದಿಯ ಬದುಕನ್ನು ತರ್ತಕ್ಕಂಥ ಒಂದು ಸರ್ಕಾರ ರಚನೆ ಮಾಡಲಿಕ್ಕೆ ಇವತ್ತು ದೇವರ ಆಶೀರ್ವಾದ ಕೇಳಿದ್ದೆ.